ಸ್ಥಾಪಿಸಿದ್ರು ಮೋದಿಗೆ ತಮಿಳಿಗರ ನಿರಾಸೆ ಅಣ್ಣಾಮಲೈ ಅಮಿತ್ ಶಾ ಗೆ ಬಿಗ್ ಶಾಕ್ ಕೊಟ್ಟ ತಮಿಳುನಾಡು ತಮಿಳುನಾಡಿನ ಮೂವತ್ತೊಂಬತ್ತರಲ್ಲಿ ಒಂದೇ ಒಂದು ಸ್ಥಾನವು ಗೆಲ್ಲಲ್ವಾ ಬಿಜೆಪಿ ತಮಿಳುನಾಡು ಅಂದರೆ ಯಾಕೋ ಬಿಜೆಪಿಗೆ ತುಂಬಾ ಆಸಕ್ತಿ ತುಂಬಾ ಲವ್ ಆದಂತೆ ಕಾಣಿಸ್ತಾ ಇದೆ ಕಳೆದ ಒಂದು ವರ್ಷದಿಂದ ಎಷ್ಟರ ಮಟ್ಟಿಗೆ ಅಂದರೆ ಹೊಸ ಸಂಸತ್ನಲ್ಲಿ ಸೆಂಗೋಲನ್ನ ಪ್ರತಿಷ್ಠಾಪನೆ ಮಾಡಿದ್ರು ನರೇಂದ್ರ ಮೋದಿ ಎಲ್ಲಾದರೂ ಭಾಷಣ ಮಾಡಬೇಕಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳು ಭಾಷೆಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ತಾರೆ ತಮಿಳು ಭಾಷೆ ಹಿಂದಿಗಿಂತಲೂ ಪ್ರಾಚೀನ ಭಾಷೆ ಸ್ಥಳೀಯ ಭಾಷೆಗಳು ಉಳಿಬೇಕು ಹೀಗೆ ತಮ್ಮ ಭಾಷಣದಲ್ಲಿ ತಮಿಳಿಗೆ ತಮ್ಮದೇ ಆದಂತಹ ಸ್ಪೆಷಲ್ ಪ್ರಾತಿನಿಧ್ಯವನ್ನು ಸ್ಪೆಷಲ್ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಇದೆಲ್ಲದಕ್ಕೂ ಕಾರಣ ಮುಂಬರುವ ಲೋಕಸಭಾ ಕ್ಷೇತ್ರ ಜೊತೆಗೆ ವಿಧಾನಸಭಾ ಕ್ಷೇತ್ರ ತಮಿಳುನಾಡಿನಲ್ಲಿ ಬಿ ಜೆ ಪಿ ಮ್ಯಾಜಿಕ್ ಮಾಡಬೇಕು ಅನ್ನೋ ಒಂದು ಕನಸು ಆದರೆ ಟೈಮ್ಸ್ನ ಏನು ಸರ್ವೆಯನ್ನು ಪ್ರಕಟ ಮಾಡಿದೆ ರಾಜ್ಯವಾರು ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರಬಹುದು ಅಂತ ತಮಿಳುನಾಡಲ್ಲಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಇದ್ದಾವೆ ಆದರೆ ಈ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಅನ್ನೋದು ದೊಡ್ಡ ಸವಾಲು ಅಲ್ಲಿ ಎ ಡಿ ಎಮ್ ಕೆ ಜೊತೆ ಬಿ ಜೆ ಪಿ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ ಎನ್ ಡಿ ಎ ಮೈತ್ರಿ ಕೂಟ ಇನ್ನೂ ಸೀಟುಗಳ ಹಂಚಿಕೆ ಆಗಿಲ್ಲ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎ ಡಿ ಎಮ್ ಕೆ ಒಂದೇ ಒಂದು ಸೀಟ್ ಗೆದ್ದಿತ್ತು ಕಾಂಗ್ರೆಸ್ ಮತ್ತು ಡಿ ಎಮ್ ಕೆ ಉಳಿದ ಮೂವತ್ತೆಂಟು ಸೀಟ್ಗಳನ್ನು ಕ್ಲೀನ್ ಸ್ವೀಪ್ ಮಾಡಿತ್ತು ಈ ಬಾರಿ ಕೂಡ ಅದೇ ರೀತಿಯ ರಿಸಲ್ಟ್ ಆಗಬಹುದು ಅನ್ನೋದು ಟೈಮ್ಸ್ ನಾವು ಸರ್ವೆಯ ಸಾರಾಂಶ ಮೂವತ್ತೊಂಬತ್ತರಲ್ಲಿ ಡಿ ಎಮ್ ಕೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸ್ಥಾನವನ್ನು ಗೆಲ್ಲಬಹುದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗೆಲ್ಲಬಹುದು ಡಿ ಎಮ್ ಕೆ ಕಾಂಗ್ರೆಸ್ ಒಂಬತ್ತರಿಂದ ಹನ್ನೊಂದು ಸ್ಥಾನ ಗೆಲ್ಲಬಹುದು ಒಂಬತ್ತರಿಂದ ಹನ್ನೊಂದು ಎ ಡಿ ಎಮ್ ಕೆ ಬಿ ಜೆ ಪಿಯ ಮಿತ್ರ ಪಕ್ಷ ನಾಲ್ಕರಿಂದ ಎಂಟು ಗೆಲ್ಲಬಹುದು ಬಿ ಜೆ ಪಿ ಝೀರೋ ಮ್ಯಾಕ್ಸಿಮಮ್ ಒಂದು ಗೆಲ್ಲಬಹುದು ಗೆದ್ದರೆ ಅಂತ ಟೈಮ್ಸ್ ಟೈಮ್ಸ್ನವ್ ಹೇಳಿದೆ ಇದೇನಪ್ಪ ಇದು ಒಂದು ಕಡೆ ಅಣ್ಣಾಮಲೈ ತಮಿಳ್ನಾಡಿನ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದಾರೆ ಯೂಜ್ ಕ್ರೌಡು ಅಣ್ಣಾಮಲೈ ಓದ್ ಕಡೆ ಎಲ್ಲ ಜನನೋ ಜನನೋ ಅಷ್ಟು ಜನ ಸೇರ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಪ್ರಾಬಲ್ಯ ಇರ್ತಕ್ಕಂಥ ಅಣ್ಣಾಮಲೈ ನರೇಂದ್ರ ಮೋದಿ ಆಗಾಗ ತುಂಬ ವಿಸಿಟ್ ಮಾಡ್ತಾಯಿದ್ದಾರೆ ತಮಿಳ್ನಾಡಿಗೆ ಜೊತೆಗೆ ಅಮಿತ್ ಶಾ ರ್ಯಾಲಿಗಳ ಮೇಲೆ ರ್ಯಾಲಿಗಳನ್ನು ಮಾಡ್ತಾಯಿದ್ದಾರೆ ತಮಿಳ್ನಾಡಿನಲ್ಲಿ ಸಂಸತ್ನಲ್ಲಿ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತಮಿಳರ ಒಂದು ಪ್ರೈಡ್ ಚೋಳ ಸಾಮ್ರಾಜ್ಯದ ಪ್ರೈಡ್ ಅಂತೆಲ್ಲ ಏನು ಕರೀತಾರೆ ಆ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡಿ ತಮಿಳಿಗರ ಮನವನ್ನು ಹೊಲಿಸೋದಕ್ಕೆ ಅವರ ಮತಗಳನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ತಮಿಳಿಗರು ಬಿ ಜೆ ಪಿಗೆ ಜೈ ಅಂತ ಇಲ್ಲ ಅನ್ನೋ ಒಂದು ರಿಸಲ್ಟ್ ಈಗ ಟೈಮ್ಸ್ ನಾವು ಸಮೀಕ್ಷೆಯಲ್ಲಿ ಬರ್ತಾ ಸೊ ಸೋ ಅವರು ನೋಡಿದಾಗ ಡಿ ಎಮ್ ಕೆಗೆ ಮೂವತ್ತ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಕಾಂಗ್ರೆಸ್ಗೆ ಹದಿನೈದು ಪರ್ಸೆಂಟು ಎ ಡಿ ಎಮ್ ಕೆಗೆ ಹದಿನೇಳು ಪಾಯಿಂಟ್ ಮೂರು ಪರ್ಸೆಂಟ್ ವೋಟ್ ಶೇರ್ ಬರಬಹುದು ಬಿ ಜೆ ಪಿಗೆ ಎಂಟು ಪಾಯಿಂಟ್ ನೈನ್ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ವೋಟ್ ಸಿಗಬಹುದು ಬಿ ಜೆ ಪಿಗೆ ಬಿ ಜೆ ಪಿ ಮತ್ತು ಎ ಡಿ ಎಮ್ ಕೆ ಸೇರಿದ್ರೆ ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ವೋಟ್ ಬರುತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ತಮಿಳುನಾಡಲ್ಲಿ ಬಟ್ ಎ ಡಿ ಎಮ್ ಕೆಗೆ ಹದಿನೇಳು ಪರ್ಸೆಂಟು ಬಿ ಜೆ ಪಿಗೆ ಎಂಟು ಪರ್ಸೆಂಟು ಸೊ ಹಾಗಾಗಿ ಬಿ ಜೆ ಪಿಗೆ ಒಂದು ಸ್ಥಾನ ಸಿಗದೆ ಹೋಗಬಹುದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಬಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಐವತ್ತೇಳು ಪರ್ಸೆಂಟ್ ವೋಟ್ ಶೇರ್ ಬರ್ಬೋದು ತಮಿಳ್ನಾಡಿನಲ್ಲಿ ಅಂತ ಟೈಮ್ಸ್ ನಾವು ಸುದ್ದಿವಾಹಿನಿ ಹೇಳ್ತಾ ಇದೆ ಸೊ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಯ ಪ್ರಾಬಲ್ಯ ಇದೇ ಜಾಸ್ತಿ ಸ್ಟಾಲಿನ್ ಸಿ ಎಮ್ ಆಗಿದ್ದಾರೆ ಹೀಗಾಗಿ ಡಿ ಎಮ್ ಕೆಗೆ ಅತಿ ಹೆಚ್ಚು ಸ್ಥಾನ ಬರಬಹುದು ತಮಿಳ್ನಾಡಲ್ಲಿ ಕಾಂಗ್ರೆಸ್ ಕೂಡ ಡಿ ಎಮ್ ಕೆ ಮಿತ್ರ ಪಕ್ಷ ಕಳೆದ ಬಾರಿ ಎಂಟು ಸ್ಥಾನ ಗೆದ್ದಿತ್ತು ಕಾಂಗ್ರೆಸ್ ತಮಿಳ್ನಾಡಲ್ಲಿ ಈ ಬಾರಿ ಕೂಡ ಒಂಬತ್ತರಿಂದ ಹನ್ನೊಂದು ಗೆಲ್ಲಬಹುದು ಇನ್ನೂ ಜಾಸ್ತಿ ಆಗಬಹುದು ಕಾಂಗ್ರೆಸ್ನ ನಂಬರ್ಸ್ ತಮಿಳುನಾಡಿನಲ್ಲಿ ಅನ್ನೋ ಒಂದು ಲೆಕ್ಕವನ್ನು ಕೊಡ್ತಾಯಿದೆ ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ಗೆ ಕರ್ನಾಟಕ ಮತ್ತು ತಮಿಳುನಾಡು ಕೇರಳ ಈ ಮೂರು ರಾಜ್ಯದಲ್ಲಿ ಕಾ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನ ಸಿಗಬಹುದು ಕಾಂಗ್ರೆಸ್ಗೆ ಕೊಟ್ಟಿರೋದೇ ಅರವತ್ತೆರಡರಿಂದ ಎಂಬತ್ತು ಅದರಲ್ಲಿ ಕರ್ನಾಟಕದಲ್ಲಿ ಒಂದು ಹತ್ತು ತಮಿಳ್ನಾಡಲ್ಲಿ ಒಂದು ಹತ್ತು ಕೇರಳದಲ್ಲೊಂದು ಹನ್ನೆರಡು ಹದಿಮೂರು ಬಂದರೆ ಇಲ್ಲೇ ಒಂದು ಮೂವತ್ತೈದು ಸ್ಥಾನ ಕಾಂಗ್ರೆಸ್ ಗೆಲ್ತಾಯಿದೆ ಕಾಂಗ್ರೆಸ್ ಸೋಲ್ತಿರದೆಲ್ಲಪ್ಪ ಅಂದರೆ ಅದು ನಾರ್ತಲ್ಲಿ ಉತ್ತರ ಭಾರತದಲ್ಲಿ ಬಿ ಜೆ ಪಿ ಸೋಲ್ತಾ ಇದೆ ಅಂದ್ರದು ದಕ್ಷಿಣ ಭಾರತದಲ್ಲಿ ಸೊ ಬಿ ಜೆ ಪಿಗೆ ದಕ್ಷಿಣದಲ್ಲಿ ನೆಲೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ಗೆ ಉತ್ತರದಲ್ಲಿ ನೆಲೆ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಟ್ ತಮಿಳುನಾಡಿನ ಮೇಲೆ ತುಂಬ ಆಸೆಯನ್ನು ಇಟ್ಕೊಂಡಿದ್ರು ಬಿ ಜೆ ಪಿಗರು ಬಟ್ ತಮಿಳಿಗರು ಮತ್ತೊಮ್ಮೆ ನಿರಾಸೆಯನ್ನು ಉಳಿಸಿದಂತೆ ಕಾಣಿಸ್ತಾ ಇದೆ ನೋಡೋಣ ನಿಮ್ಮ ಪ್ರಕಾರ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರ ತಮಿಳ್ನಾಡಲ್ಲಿ ಬಿ ಜೆ ಪಿ ಮ್ಯಾಕ್ಸಿಮಮ್ ಒಂದು ಗೆಲ್ಬಹುದು ಅಂತಿದೆ ನಿಮ್ಮ ಲೆಕ್ಕ ಎಷ್ಟು ಡಿ ಎಮ್ ಕೆ ಎಷ್ಟು ಗೆಲ್ಬೋದು ಬಿ ಜೆ ಪಿ ಎಷ್ಟು ಗೆಲ್ಬೋದು ಎ ಡಿ ಎಮ್ ಕೆ ಎಷ್ಟು ಗೆಲ್ಬೋದು ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು ಸೊ ಅಣ್ಣಾಮಲೈ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರ ಹೋರಾಟ ವ್ಯರ್ಥನ ತಮಿಳ್ನಾಡಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ